ಜಯಂತಿಯ ಅಂಗವಾಗಿ ಮಂಗಳವಾರ ಸಂಜೆ ಶಿವಮೊಗ್ಗ ನಗರದ ಶ್ರೀ ಆಂಜನೇಯ ದೇವಾಲಯದಲ್ಲಿ ಶ್ರೀ ಮಧ್ವ ಜಯಂತಿಯ ಅಂಗವಾಗಿ ಹಲವಾರು ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಿತು. ಈ ಕಾರ್ಯಕ್ರಮದಲ್ಲಿ ಶ್ರೀಮನ್ ಮಧ್ವಾಚಾರ್ಯರ ಭಾವಚಿತ್ರದ ಮೆರವಣಿಗೆಯನ್ನ ಅದ್ದೂರಿಯಿಂದ ಮಾಡಲಾಗಿದ್ದು, ಈ ಸಂದರ್ಭದಲ್ಲಿ ರಾಯಚೂರು ಕೃಷ್ಣಾಚಾರ್, ಧರ್ಮಾಚಾರ್ ಹಾಗೂ ಹಲವಾರು ಹಿರಿಯ ಪಂಡಿತರುಗಳು ಭಾಗವಹಿಸಿದ್ರು. ಇವತ್ತು ಮಧ್ವ ಜಯಂತಿ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರು ಅವತಾರ ಮಾಡಿರತಕ್ಕಂತಹ ಒಂದು ದಿವ್ಯ ಭವವಾಗಿರತಕ್ಕಂತಹ ಸುಸಂದರ್ಭ ಮಹೋದಯ ಪರ್ವಕಾಲ. ಇಂದಿನ ದಿನ ನಾವೆಲ್ಲರೂ ಕೂಡ ಮಹಾತ್ಮರೆಲ್ಲರೂ ಕೂಡ ಒಟ್ಟಾಗಿ ವಿಶೇಷವಾಗಿರ್ತಕ್ಕಂತಹ ಒಂದು ಜ್ಞಾನ ಕಾರ್ಯವನ್ನು ಮಾಡಿದ್ದೇವೆ. ಈ ನವರಾತ್ರಿ ಉತ್ಸವವನ್ನು ಕೂಡ, ಮಧ್ವ ಜಯಂತಿ ನವರಾತ್ರಿ ಉತ್ಸವ ಎರಡನ್ನು ಕೂಡ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ವಿಶೇಷವಾಗಿ ಹಮ್ಮಿಕೊಂಡು ಸುಮಾರು 100ಕ್ಕೂ ಹೆಚ್ಚು ಜನರನ್ನು ನಾವು ಈ ಸುಧರ್ಮ ಮಂಟಪದಲ್ಲಿ ಒಂದು ಕಾರ್ಯಕ್ರಮ, ದಿವ್ಯ ಭವ್ಯವಾಗಿರ್ತಕ್ಕಂಥ ಕಾರ್ಯಕ್ರಮ 10 ದಿನಗಳ ಕಾಲ ಮಾಡಿದ್ದೇವೆ. ಹಿಂದಿನ ದಿನ ಮುಂಜಾವದಲ್ಲಿ ಹನುಮ ಭೀಮ ಮಧ್ವರಿಗೆ ಪಂಚಾಮೃತ ಅಭಿಷೇಕ, ಹೋಮಾನ ಹೋಮ, ಸುಮದ್ವಿಜಯ ಪಾರಾಯಣ, ಸುಂದರಕಾಂಡ, ವಾಯುಸ್ತುತಿ, ಹೀಗೆ ಹಲವು ಪಾರಾಯಣಗಳು. ಸ್ತ್ರೀಯರೆಲ್ಲರೂ ಕೂಡ ಮಧ್ವನಾಮ ಪಾರಾಯಣವನ್ನು ಮಾಡಿ ವಿಶೇಷವಾಗಿರ್ತಕ್ಕಂತಹ ಶ್ರೀಮದ್ ಆಚಾರ್ಯರ ಸೇವೆಯನ್ನು ಮಾಡಿ, ಹಾಗೂ ಹಿರಿಯರಾದ ಧರ್ಮಾಚಾರ್ಯರು ಹಾಗೂ ಗುಡಿ ಶ್ರೀನಿಧಿ ಆಚಾರ್ಯರು ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ದಿವ್ಯವಾದ ಮಹಿಮೆಯನ್ನು ತಿಳಿಸಿಕೊಟ್ಟಿದ್ದಾರೆ. ಅದಾದ ನಂತರ ಭಗವಂತನಿಗೆ ನೈವೇದ್ಯ, ಹೀಗೆ ತೀರ್ಥ ಪ್ರಸಾದ. 300ಕ್ಕೂ ಹೆಚ್ಚು ಜನ ಇಂದು ಬ್ರಾಹ್ಮಣರ ತೀರ್ಥ ಪ್ರಸಾದ ಮಧ್ವ ಜಯಂತಿ ಪ್ರಯುಕ್ತ ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಎಲ್ಲವನ್ನೂ ಕೂಡ ವಿಶೇಷವಾಗಿ ಆ ಗುರುಗಳು ನಮ್ಮಲ್ಲಿ ನಿಂತು, ಎಲ್ಲರಲ್ಲಿ ನಿಂತು ವಿಶೇಷವಾಗಿ ಈ ಕಾರ್ಯಕ್ರಮವನ್ನು ಮಾಡಿಸಿಕೊಂಡಿದ್ದಾರೆ. ಈ ಸಾಯಂಕಾಲ ಈ ಸುಸಂದರ್ಭದಲ್ಲಿ, ಗೋಧೂಳಿ ಸಮಯದಲ್ಲಿ ನಮ್ಮ ಆದಿಗುರುಗಳಾದ ಶ್ರೀಮದ್ ಆಚಾರ್ಯರ ಭವ್ಯವಾದ ಭಾವಚಿತ್ರವನ್ನು ನಾವು ಒಂದು ಗ್ರಾಮ ಪ್ರದಕ್ಷಿಣೆಯನ್ನು ದಿವ್ಯ ಭವ್ಯ ವಾದ್ಯಗಳಿಂದ, ವೇದ ಮಂತ್ರಗಳಿಂದ, ಹಾಡುಗಳಿಂದ, ಭಜನೆಗಳಿಂದ ಮಾಡಿ ಇಂದು ನಾವು ಇವೆಲ್ಲ ಕಾರ್ಯಕ್ರಮವನ್ನು ಪರಮಾತ್ಮನ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಎಲ್ಲರೂ ಕೂಡ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಈ ಭವ್ಯವಾದ ಕಾರ್ಯಕ್ರಮಕ್ಕೆ 300ಕ್ಕೂ ಹೆಚ್ಚು ಜನ ಈ ಕಾರ್ಯಕ್ರಮಕ್ಕೆ ಪಾಲ್ಗೊಂಡು ಈ ಮಾಧ್ವರ ಅನುಯಾಯಿಗಳೆಲ್ಲರೂ ಕೂಡ ಒಂದು ಜಯಭೇರಿಯನ್ನು ವಾಗಿಸಿದ್ದಾರೆ. ಈ ರೀತಿಯಾಗಿ ಹರಿಸರೋತ್ತಮ ವಾಯುಜೋತ್ತಮ ಎನ್ನುವಂತಹ ಸಿದ್ಧಾಂತವನ್ನು ಸ್ಥಾಪನೆ ಮಾಡುತ್ತಾ 2 ಮಾತನ್ನು ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಹರೇ ಶ್ರೀನಿವಾಸ. ವಾಹಿನಿ ಧರ್ಮಾತ್ಮ ವಾಹಿನಿಯಿಂದ ಮತ್ತು ವಿಜಯ ವೃಂದದಿಂದ ಆಗ್ತಕ್ಕಂತಹ ಈ ನವರಾತ್ರಿಯ ಮಧ್ವನವಮಿಯ ಕಾರ್ಯಕ್ರಮದೊಳಗೆ ಎಲ್ಲ ಯುವಕರು ಸಹ, ಯುವತಿಯರು ಸಹ, ಮತ್ತು ಮಕ್ಕಳು ಮತ್ತು ಸ್ತ್ರೀಯರು ಎಲ್ಲರೂ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ಅದಕ್ಕೆ ಪುಣ್ಯಕ್ಕೆ ಭಾಗಿಯಾಗಿರ್ತಾ ಇದ್ದಾರೆ. ಇದೇ ರೀತಿಯಾಗಿ ಅವರಿಗೆ ಹರಿವಾಯುಗಳು ವಿಶೇಷವಾಗಿರ್ತಕ್ಕಂಥ ಆಯುರಾರಾಧ್ಯವನ್ನು ಕೊಟ್ಟು ಅವರು ಇದೇ ರೀತಿ ಬುದ್ಧಿಯನ್ನು ಕೊಡ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ಭಾಗವಾಗತಕ್ಕಂಥ ಉತ್ಸಾಹವನ್ನು ಕೊಡಲಿ ಅಂತ ಹರಿವಾಯುಗಳಲ್ಲಿ ಅನಂತ ರೀತಿಯಾಗಿ ಪ್ರಾರ್ಥಿಸಿಕೊಳ್ಳುತ್ತೇನೆ. ಹರಿ ಓಂ.